ಬೆಂಗಳೂರಿನಲ್ಲಿ ಈ ಶಂಕಿತ ಉಗ್ರರನ್ನ ಏನು ಬಂಧನ ಮಾಡಿದ್ರು ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹದಲ್ಲಿ ಈ ನಾಜಿರ್ ಅಂತಕ್ಕಂತವನಿಂದ ಪ್ರೇರೇಪಣೆ ಪಡೆದೆ ಉಗ್ರ ಕೃತ್ಯಕ್ಕೆ ಮುಂದಾಗಿದ್ರು ಅಂತಕ್ಕಂತದ್ದು ಆರಂಭದಲ್ಲಿ ಗೊತ್ತಾದ ವಿಚಾರ ಈ ನಾಜಿರ್ ಬೆಂಗಳೂರಿನಲ್ಲಿ 2008 ರಲ್ಲಿ ನಡೆದಂತಹ ಸರಣಿ ಬಾಂಬ್ ಸ್ಫೋಟದ ರೂವಾರಿ ಈತನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ಬಗೆದಷ್ಟು ಬಯಲಾಗ್ತಾ ಇದೆ ಈ ಉಗ್ರ ಸತ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಇಟಿ ನಾಜಿರ್ನದ್ದೇ ಹವಾ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರ ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ಕೊಂಡೆ ಎಲ್ಇಟಿ ಉಗ್ರ ನಾಜಿರ್ ಇಷ್ಟೆಲ್ಲ ಕತೆ ಮಾಡಿದನಂತೆ ಜೈಲಲ್ಲಿ ಇದ್ಕೊಂಡೆ 30ಕ್ಕೂ ಹೆಚ್ಚು ಹಿಂದೂಗಳನ್ನ ಮತಾಂತರ ಮಾಡಿದನಂತೆ ಬಡ ಅಮಾಯಕ ಹಿಂದೂ ಹುಡುಗರನ್ನ ಅಂದ್ರೆ ಯಾರ್ಯಾರು ಜೈಲಿಗೆ ಬರ್ತಾ ಇದ್ರು ಬೇರೆ ಬೇರೆ ಕೇಸ್ಗಳಲ್ಲಿ ಅವ್ರನ್ನ ಇವನು ಕನ್ವರ್ಟ್ ಮಾಡ್ತಾ ಇದ್ದಂತೆ ಮೀಸೆ ಬೋಳಿಸ್ಕೊಂಡು ಗಡ್ಡ ಬಿಟ್ಕೊಂಡಿದ್ದಾರೆ ವಿಚಾರಣಾಧೀನ ಕೈದಿಗಳಿಗಾಗಲೇ ಮುಸ್ಲಿಂ ಆರೋಪಿಗಳು ಬಂದರೆ ಎಂಟ್ರಿ ಹಾಕಿಸ್ಕೊಳ್ತಾನಂತೆ ಉಗ್ರರಿಗೆ ಅಂತ ನಿಗದಿಯಾಗಿರುವ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಇರಿಸ್ಕೊತಾ ಇದ್ದಂತೆ ನಾಜಿರ್ ಅವ್ರನ್ನ ಇದಕ್ಕೋಸ್ಕರ 70,000 ರೂಪಾಯಿ ತನಕ ಹಣ ಖರ್ಚು ಮಾಡ್ತಾ ಇದ್ದಂತೆ ಹಣ ಚಾರ್ಜ್ ಮಾಡ್ತಾ ಇದ್ದಂತೆ ನಾಜಿರ್ ನಾಜಿರ್ನ ದುಷ್ಕೃತ್ಯವನ್ನು ಕಂಡೂ ಕಾಣದಂತಿದ್ದರು ಜೈಲು ಸಿಬ್ಬಂದಿ ವಿಚಾರಣೆಯ ವೇಳೆ ಹೊರಬಿದ್ದಿದೆ ಸ್ಫೋಟಕ ಸತ್ಯ ಜೈಲಲ್ಲಿದ್ದುಕೊಂಡು ಹುಡುಗರನ್ನ ಈತ ಕನ್ವರ್ಟ್ ಮಾಡಿಸ್ತಾ ಇದ್ದರೆ ಜೈಲಧಿಕಾರಿಗಳು ಜೈಲು ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಹಾಗಾದರೆ ಇವನು 70,000 ಚಾರ್ಜ್ ಮಾಡ್ತಾ ಇದ್ದಿದ್ದು ಅವರೆಲ್ಲರನ್ನೂ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರಿಸ್ಕೊತಾ ಇದ್ದಿದ್ದು ಇವೆಲ್ಲ ಗೊತ್ತಿದ್ದು ಸುಮ್ಮನಿದ್ರ ಗೊತ್ತಿದ್ದು ಸುಮ್ಮನಿದ್ರು ಅಂತಂದ್ರೆ ಈ ನಾಜಿರ್ಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇತ್ತ ಯಾರ ಕೃಪಾ ಕಟಾಕ್ಷ ಇತ್ತು ಇವನಿಗೆ ಯಾಕೆ ಅವ್ರು ಎದುರ್ಕೊತಾ ಇದ್ರು ಇವನಿಗೆ ಗೊತ್ತಿದ್ದು ಸುಮ್ಮನಿದ್ದಾರೆ ಅಂತಂದ್ರೆ ಯಾರಾದರೂ ರಾಜಕಾರಣಿಗಳು ಪ್ರಭಾವಿಗಳು ಫೋನ್ ಮಾಡ್ತಾ ಇದ್ರ ಅದೆಲ್ಲವನ್ನ NIA ಅವರು ಅಥವಾ CCB ಪೊಲೀಸರು ಪತ್ತೆ ಹಚ್ಚಬೇಕು ಯಾತಕ್ಕೋಸ್ಕರ ಪೊಲೀಸರು ಇವನಿಗೆ ಹೆದರ್ಕೊತಾ ಇದ್ರು ಒಬ್ಬ ಉಗ್ರ ಟೆರರ್ ಒಬ್ಬ ದೇಶದ್ರೋಹಿ ಈ ದೇಶದ್ರೋಹಿಗೆ ನಮ್ಮ ವಿಚಾರ ಇವರು ಜೈಲು ಸಿಬ್ಬಂದಿಗಳು ಹೆದರ್ಕೋತಾರೆ ಅಂತಂದ್ರೆ ಇನ್ಯಾವ ವ್ಯವಸ್ಥೆ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕು ಪರಪ್ಪನ ಅಗ್ರಹಾರದ ಅವ್ಯವಸ್ಥೆ ಬಗ್ಗೆ ನಾವು ಸರಣಿಯಾಗಿ ಹೇಳಿದ್ದೀವಿ ಈ ಹಿಂದೆ ಗಾಂಜಾ ಸಿಗುತ್ತೆ ಒಳಗಡೆ ಏನ್ ಬೇಕಾದರೂ ಸಿಗುತ್ತೆ ಅದ್ರ ಮಧ್ಯದಲ್ಲಿ ಇದು ಬೇರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ ಮೂರ್ತಿ ಈಗ ಇವನು ಇಷ್ಟೆಲ್ಲಾ ಕುಕೃತ್ಯಗಳನ್ನ ಜೈಲು ಒಳಗಡೆ ಇದ್ಕೊಂಡೇ ಮಾಡ್ತಾ ಇದ್ರೆ ನಾಜಿರ್ ಜೈಲ್ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಯಾಕೆ ಇವನಿಗೆ ಹೆದರ್ಕೋತಾ ಇದ್ರು ಅಷ್ಟೊಂದು ಇನ್ಫ್ಲೂಯೆನ್ಶಿಯಲ್ ಪರ್ಸನ್ ಇವನು ಯಾರು ಇವನಿಗೆ ಅಷ್ಟೊಂದು ಆಸರೆ ಕೊಡ್ತಾ ಇದ್ದು ಅಂತ ಅರವಿಂದ 2008 ಬೆಂಗಳೂರು ಸರಣಿ ಬಾಂಬ್ ಸ್ಫೋಟದ ರೂವಾರಿ ಈತ ಟಿ ನಾಜಿರ್ ಅಂತ ಹೇಳಿ ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಸಾಮಾನ್ಯವಾಗಿ ಈ ಟೆರರಿಸ್ಟ್ ಗಳನ್ನ ಹೈ ಸೆಕ್ಯೂರಿಟಿ ಸೆಲ್ ಅಂತಿದೆ ಆ ಹೈ ಸೆಕ್ಯೂರಿಟಿ ಸೆಲ್ 1, 2, 3 ಈ ರೀತಿ ಇರುತ್ತೆ ಅಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ನ 1ನಲ್ಲಿದ್ದಾನೆ ಅಂದ್ರೆ ಈತ 24 ಗಂಟೆಯೂ ಕೂಡ ಕಣ್ಗಾವಲಿನಲ್ಲಿ ಇರಬೇಕು ಆ ಹೈ ಸೆಕ್ಯೂರಿಟಿ ಸೆಲ್ ನಲ್ಲೇ ಇರಬೇಕು ಆದ್ರೆ ಈತ ಎಲ್ಲಾ ಕಡೆ ಓಡಾಡ್ತಾನೆ ಅನ್ನೋ ಮಾಹಿತಿ ಇದೆ ಮತ್ತೆ ಯಾರು ಮುಸ್ಲಿಂ ಹುಡುಗರು ಅಥವಾ ಕೇರಳ ಹುಡುಗರು ಯಾರು ಈ ರೀತಿಯಾಗಿ ಅಪರಾಧವನ್ನ ಎಸಗಿ ಜೈಲಿಗೆ ಬರ್ತಾರೋ ಅಂತವ್ರನ್ನ ಈತ ಒಂದು 70,000 ರೂಪಾಯಿ ಕೊಟ್ಟು ಈತನ ಸೆಲ್ಗೆ ಹಾಕಿಸ್ಕೊಳ್ತಾನೆ 70,000 ರೂಪಾಯಿ ತೆಗೆದುಕೊಂಡು ಚಾರ್ಜ್ ಮಾಡಿ ಅನ್ನೋ ಮಾಹಿತಿ ಇದೆ ಅದ್ರ ಜೊತೆಗೆ ಈತ ಸುಮಾರು 30ಕ್ಕೂ ಹೆಚ್ಚು ಮಂದಿಯನ್ನ ಹಿಂದೂ ಹುಡುಗರನ್ನ ಕನ್ವರ್ಟ್ ಮಾಡಿದ್ದಾನೆ ಮುಸ್ಲಿಂಗಳಾಗಿ ಕನ್ವರ್ಟ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಜೈಲಿನಲ್ಲಿ ಯಾವ ರೀತಿ ನಡೀತಿದೆ ಅಂತೇಳಿ ಅವರೆಲ್ಲರಿಗೂ ಕೂಡ ಈತ ಪ್ರತಿದಿನ ಒನ್ ಅವರು ಕ್ಲಾಸ್ ತೆಗೆದುಕೊಳ್ತಾನೆ ಅಲ್ಲಿ ಧರ್ಮಾಧಾರಿತ ಬೋಧನೆಯನ್ನ ಮಾಡ್ತಾನೆ ಹೀಗಾಗಿ ಅವರೆಲ್ಲರೂ ಕೂಡ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿದ್ದಾರೆ ಮತ್ತೆ ಅವರೆಲ್ಲರೂ ಕೂಡ ಮೀಸೆಯನ್ನ ತೆಗೆದು ಗಡ್ಡವನ್ನ ಬಿಟ್ಕೊಂಡು ತೆಟ್ ಮುಸ್ಲಿಂ ರೀತಿ ಓಡಾಡ್ತಿದ್ದಾರೆ ತಮ್ಮ ಹೆಸರುಗಳನ್ನ ಕೂಡ ಬದಲಾಯಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಅಲ್ಲಿಗೆ ಜೈಲ್ ಅಧಿಕಾರಿಗಳು ಯಾರಿದ್ದಾರೆ ಜೈಲಿನ ಸಿಬ್ಬಂದಿಗಳು ಯಾರಿದ್ದಾರೆ ಅವರ ಗಮನಕ್ಕೆ ಬರದೆ ಇದು ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಅವರು ಕೂಡ ಈತನ ಈ ಒಂದು ಕೃತ್ಯದಲ್ಲಿ ಪಾತ್ರರಾಗಿದ್ದಾರೆ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗುತ್ತೆ ಯಾಕಂತ ಹೇಳಿದ್ರೆ ಈತ ಇವರ ಬಳಿ ಪಡಿತಕ್ಕಂತಹ ಹಣ ಏನಿದೆ ಹಣದಲ್ಲಿ ಅದರ ಸ್ವಲ್ಪ ಪಾಲನ್ನ ಅವ್ರಿಗೂ ಕೂಡ ಕೊಡ್ತಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಈ ಬಗ್ಗೆ ಜೈಲಿನ ಅಧಿಕಾರಿಗಳು ಮೇಲಧಿಕಾರಿಗಳು ಆಗಾಗ್ಗೆ ತಪಾಸಣೆಯನ್ನ ನಡೆಸಬೇಕು ಪ್ರತಿ ಸೆಲ್ಗಳಲ್ಲಿಯೂ CCTVಗಳನ್ನ ಹಾಕಿಸ್ಬೇಕು ಏನ್ ಮಾಡ್ತಾರೆ ಇವರು ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾರಾ ಇದು ಯಾವುದು ಕೂಡ ಇಲ್ಲ ಆರಾಮಾಗಿ ಒಂದ್ ರೀತಿ ಜೈಲಿನಲ್ಲಿ ವೈಭೋಗದ ಜೀವನವನ್ನ ಈತ ಮಾಡ್ತಿದ್ದಾನೆ ಓಕೆ ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೇನೆ ಇದೊಂದು ಕಡೆ ಆದ್ರೆ ಮಗದೊಂದು ಕಡೆ ಈ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅವರ ಮನೆಯನ್ನ ತಡಕಾಡಿದಾಗ ಮತ್ತು ಅವ್ರ ಬಳಿ ಸಿಕ್ಕಂತಹ ವಸ್ತುಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಆ ವಿಚಾರವನ್ನ ನೋಡೋಣ ಲೈವ್ ಬುಲೆಟ್ ಗಳು ಶಂಕಿತ ಉಗ್ರರ ಕೈ ಸೇರಿದ ಹೇಗೆ ಅನ್ನೋ ಪ್ರಶ್ನೆ ಸದ್ಯ ಲೈವ್ ಬುಲೆಟ್ ಗಳು
ಗ್ರನೇಡ್ ಗಳು ಸಿಕ್ತು, ಗನ್ ಗಳು ಸಿಕ್ತು ಅಂತ ನೋಡ್ತಾ ಇದ್ವಿ, ಇಷ್ಟೊಂದು ಫೋನ್ ಗಳು ಸಿಕ್ತು ಅಂತ. ಅದರ ನಡುವೆ ಮಿಲಿಟರಿ ಪೊಲೀಸರು ಬಳಸುವಂತಹ ಸಜೀವ ಗುಂಡುಗಳು, ಲೈವ್ ಬುಲೆಟ್ ಗಳು ಇವ್ರ ಕೈಗೆ ಸಿಕ್ಕಿದ್ ಹೇಗೆ? ಶಂಕಿತರಿಂದ ಸುಮಾರು 45 ಸಜೀವ ಗುಂಡುಗಳನ್ನ ಸಿಸಿಬಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. 303 ಹಾಗೂ 9mm ನ ಸಜೀವ ಗುಂಡುಗಳು ಪತ್ತೆಯಾಗಿದ್ದು ಇದೀಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಶ್ನೆ ಬರ್ತಕ್ಕಂಥದ್ದು, ಈ 9mm ಸಜೀವ ಗುಂಡುಗಳು ಪೊಲೀಸರಿಗೆ ಮಾತ್ರ ಸೀಮಿತ, ನಮ್ಮ ದೇಶದಲ್ಲಿ ಬಳಸ್ತಕ್ಕಂಥದ್ದು ಇಂತಿಂಥವ್ರಿಗೆ ಇಂತಿಂಥದ್ದು ಅಂತ ಅಲರ್ಟ್ ಆಗಿರುತ್ತೆ. BSF ಅವರು, ITBP ಅಂದ್ರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಅರೆಸೇನಾ ಪಡೆಗಳು ಬಳಸ್ತಕ್ಕಂಥ ಬುಲೆಟ್ ಗಳಿದು. ಈ ಬುಲೆಟ್ ಗಳು ಶಂಕಿತರ ಕೈ ಸೇರಿದ ಬಗ್ಗೆ ಅನುಮಾನ ಹೆಚ್ಚಾಗ್ತಾ ಇದೆ, ಹೆಂಗಾಯ್ತು ಅಂತ. ಕೆಲವು ಕಡೆ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ದಾಳಿ ಮಾಡಿ ಎಲ್ಲ ಹೊತ್ಕೊಂಡೋಗಿರ್ತಕ್ಕಂಥ ಉದಾಹರಣೆ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಬಿಹಾರ ಪೂಂಚ್ ಸೆಕ್ಟರ್ಗಳಲ್ಲಿ ಈ ಮಾವೋವಾದಿಗಳು ಮತ್ತು ಪೊಲೀಸ್ ಸಂಘರ್ಷ ನಡೆದಿತ್ತು. ಅಲ್ಲೆಲ್ಲ ಕೆಲವು ಪೊಲೀಸರನ್ನ ಕೊಂದು ಹಾಕಿದ್ರು, ಅವ್ರ ಬಳಿ ಇದ್ದದನ್ನೆಲ್ಲ ಇವ್ರು ಕದ್ಕೊಂಡು ಹೋದ್ರ? ಮಾವೋವಾದಿಗಳಿಂದ ಇವ್ರಿಗೆ ಸಿಗ್ತಾ ಇದೆಲ್ಲ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಎಲ್ಲ ಮೂಲಗಳಿಂದಲೂ ಕೂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಇವ್ರ ಕೈಗೆ ಸಿಕ್ಕಿರ್ತಕ್ಕಂಥ ಈ ಸಜೀವ ಗುಂಡುಗಳು ಅಂದರೆ ಲೈವ್ ಬುಲೆಟ್ಸ್, ಇದು ಇವ್ರ ಕೈಗೆ ಹೆಂಗೆ ಬಂತು ಅಂತಕ್ಕಂಥದ್ದು. ಒಂದು ತನಿಖೆಯನ್ನ ಕೈಗೊಂಡಾಗ ಎಲ್ಲ ಆಯಾಮಗಳಲ್ಲೂ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಬೇಕಾಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗ ಇದೊಂದು ಪ್ರಶ್ನೆಗೆ ಏನಾದರೂ ಉತ್ತರ ಕಂಡಿಡ್ಕೊಂಡಿದಾರ? ಈ ಸಜೀವ ಬುಲೆಟ್ಗಳು ಇವ್ರ ಕೈ ಸೇರಿದ್ ಹೇಗೆ ಅಂತ. ಅರವಿಂದ, ಶಂಕಿತ ಇವರು ಉಗ್ರರನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ 7 ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಹಾಗೆ 45 ಸಜೀವ ಗುಂಡುಗಳು ಪತ್ತೆಯಾಗಿತ್ತು. ಆ 45 ಸಜೀವ ಗುಂಡುಗಳ ಪೈಕಿ 15 ಗುಂಡುಗಳು ಇವು ಭಾರತೀಯ ಸೇನೆ, ಅದು ಅರೆಸೇನಾ ಪಡೆ, ಅದ್ರ ಜೊತೆಗೆ ಪೊಲೀಸರು ಬಳಸುವಂತಹ ಆ ಸಜೀವ ಗುಂಡುಗಳು. ಅವು .303 ರೈಫಲ್ಗೆ ಬಳಸ್ತಕ್ಕಂತಹ ಗುಂಡುಗಳು, ಹಾಗೆ .9mm ಬೋರ್ ಏನಿದೆ ಅದಕ್ಕೆ ಬಳಸ್ತಕ್ಕಂತಹ ಗುಂಡುಗಳು. ಇವು ಕೇವಲ ಪೊಲೀಸರು ಮತ್ತೆ ಮಿಲಿಟರಿ ಪಡೆಗಳು ಬಳಸ್ತಕ್ಕಂತಹ ಈ ಒಂದು ಸಜೀವ ಗುಂಡುಗಳು ಇವರ ಕೈ ಸೇರಿದ್ದಾದ್ರೂ ಹೇಗೆ ಅನ್ನೋ ಒಂದು ಅನುಮಾನ ಇದೀಗ ಪೊಲೀಸರನ್ನ ಕಾಡ್ತಿದೆ. ಈ ಸಾಮಾನ್ಯವಾಗಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಮತ್ತೆ ಈಸ್ಟರ್ನ್ ಸ್ಟೇಟ್ಸ್ ಗಳು ಯಾವಿದಾವೆ, ಇಲ್ಲಿ ಆಗಾಗ್ಗೆ ನಕ್ಸಲೈಟ್ಸ್ ಮಾವೋವಾದಿಗಳು ಆಗಾಗ್ಗೆ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಪೊಲೀಸರು ಅವ್ರ ನಡುವೆ ಆಗಾಗ್ಗೆ ವಾರ್ ನಡೆಯೋದು ಇದೆಲ್ಲ ಕೂಡ ನಡೀತಿರುತ್ತೆ. ಅಂತ ಸಂದರ್ಭದಲ್ಲಿ ಏನಾದ್ರೂ ಇವು ಕಳವಾಗಿರಬಹುದಾ ಅಥವಾ ಪೊಲೀಸರಿಂದ ದರೋಡೆ ಮಾಡಿರಬಹುದಾ ಅನ್ನೋ ಒಂದು ಅನುಮಾನ ಪೊಲೀಸರಲ್ಲಿ ಕಾಡ್ತಿದೆ. ಈ ನಿಟ್ಟಿನಲ್ಲಿ ಈ ಒಂದು ಪೊಲೀಸರಿಗೆ ಮತ್ತೆ ಸೇನಾಪಡೆಗೆ ನಿಗದಿಯಾಗಿರ್ತಕ್ಕಂತಹ ಈ ಒಂದು 9mm ಬೋರ್ ಮತ್ತೆ .303 ವೆಪನ್ನ ಈ ಒಂದು ಮದ್ದುಗುಂಡುಗಳು ಇವರಿಗೆ ಸರಬರಾಜಾಗಿರೋದು ಪೊಲೀಸರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಈ ರೀತಿಯಾದಂತಹ ಮದ್ದುಗುಂಡುಗಳು ಇವರಿಗೆ ಸಪ್ಲೈ ಆಗಿದೆ, ಇದು ಹೇಗೆ ಸಾಧ್ಯವಾಯಿತು? ಇಡೀ ದೇಶದಲ್ಲಿ ಎಲ್ಲಾದ್ರೂ ಸ್ಟೇಷನ್ ದರೋಡೆ ಆಗಿತ್ತಾ? ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಆಯಾಮದಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡಿ, ಇಂಥ ಪ್ರಕರಣದಲ್ಲಿ ಈ ಸಜೀವ ಗುಂಡುಗಳು ಪತ್ತೆಯಾದರೂ ಪೊಲೀಸರಿಗೆ ಆತಂಕ, ನಿರ್ಜೀವ ಗುಂಡುಗಳು ಪತ್ತೆಯಾದರೂ ಆತಂಕ. ಯಾಕೆ ಅಂತ ಹೇಳ್ತೀನಿ, ಸಜೀವ ಗುಂಡುಗಳು ಪತ್ತೆಯಾದ್ರೆ ಅದರಲ್ಲಿ ಈ ಪೊಲೀಸರು ಬಳಸ್ತಾ ಇದ್ದಿದ್ದು, ಮಿಲಿಟರಿ ಅವರು ಬಳಸ್ತಾ ಇದ್ದಿದ್ದು ಹೆಂಗ್ ಸಿಕ್ತು ಅಂತ ಒಂದು. ನಿರ್ಜೀವ ಗುಂಡುಗಳು ಪತ್ತೆಯಾಗಿದ್ದಾರೆ, ಇವ್ರು ಯಾರಕ್ಕೆ ಶೂಟ್ ಮಾಡಿದ್ದಾರೆ, ಇಲ್ಲೆಲ್ಲರೂ ಬಳಸಿದಾರಾ, ಅಥವಾ ಈ ಶಿವಮೊಗ್ಗ ತೀರ್ಥಹಳ್ಳಿ ಕಡೆ ಫೈರಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಆ ತರ ಇವರೆಲ್ಲರೂ ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರ, ಇನ್ನು ಅದನ್ನ ಪತ್ತೆ ಹಚ್ಚಬೇಕು. ಹಾಗಾಗಿ ಅದೆಲ್ಲವೂ ಕೂಡ ಎಲ್ಲವೂ ಆತಂಕದ ವಿಚಾರಗಳೇ. ಈಗ ಮೊನ್ನೆ 5 ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ರಲ್ಲ, ಅದರಲ್ಲಿ AFI ಆರೋಪಿ ಏನಿದ್ದಾನೆ, ಆತನ ಮನೆಯಲ್ಲಿ ಇದೀಗ ಹ್ಯಾಂಡ್ ಗ್ರೆನೇಡ್ ಪತ್ತೆಯಾಗಿತ್ತು. ತಬ್ರೇಜ್ ಅಂತ ಆತ, ಆತನ ಮನೆಯಲ್ಲಿ 4 ಜೀವಂತ ಗ್ರೆನೇಡ್ ಪತ್ತೆಯಾಗಿದೆ. ಈ ಬಗ್ಗೆ ಸೋದರ ಹಫೀಜ್ ಮತ್ತು ಆತನ ತಾಯಿ ಏನ್ ಹೇಳ್ತಾರೆ, ಈ ಅವ್ರ ಮನೇಲಿ ಸಿಕ್ಕಂತಹ ಆ ಗ್ರೆನೇಡ್ ನ ಅಸಲಿಯತ್ತಿ ಏನು ನೋಡ್ತಾ ಹೋಗೋಣ ಎಲ್ಲವನ್ನ. ಸರ್ ನಮ್ಗೆ ಗೊತ್ತಿಲ್ಲ ಸರ್, ಗ್ರೆನೇಡ್ ಏನಕ್ಕೆ ಬರಲಿ ಸರ್, ಏನಕ್ಕೆ ತಗೊಂಡ್ ಬರಲಿ ಸರ್, ನನ್ನ ತಮ್ಮಂಗೆ ಬುದ್ಧಿ ಇಲ್ವಾ, ಕೆಲಸ ಮಾಡ್ತಾರದು 15,000 ದುಡಿತಾನೆ, ಮನೆಗೆ ಬಿಟ್ಟು ಜಿಮ್ಗೆ ಹೋಗ್ತಾನೆ, ಮನೆಗೆ ಬಂದು ನಿಮ್ಮ ಮಲ್ಕೊಂತಾನೆ, ಅವ್ನು ಏನಕ್ಕೆ ಮಾಡಲಿ ಸರ್ ಅದೆಲ್ಲ ಮಾಡೋದಲ್ಲ ನಂತಮ್ಮ. ಸರಿ, ಜುನೈದ್ಗೂ ಮತ್ತು ತಬ್ರೇಜ್ಗೂ ಯಾವ ರೀತಿ ಅಂತ ಸಂಪರ್ಕ ಇತ್ತ ಏನು ಅಂತ? 2017 ಅವ್ನು ಕಾರ್ ಓಡಿಸ್ತಾ ಇದ್ದ, ಓಲಾ ಕಾರ್, ಅವ್ನು ಕೇಸ್ ಆಗಿತ್ತು ಅವಾಗ ಲಾಸ್ಟ್ ಅವನು ಮಾತಾಡಿದ್ದ ಅವನ ಹತ್ರ, ಇನ್ನವರೆಗೂ ಯಾರಿಗೂ ಮಾತಾಡಿಲ್ಲ. ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದ, ಮನೆಗೆ ಬರ್ತಾ ಇದ್ದ, ಜಿಮ್ಗೆ ಹೋಗ್ತಾ ಇದ್ದ ಅಷ್ಟೇ. ಸರಿ, CCP ಪೊಲೀಸರು ಬಂದಿದ್ರ, ಅವ್ರು ಬಂದಂತ ಸಂದರ್ಭದಲ್ಲಿ ಸೀಕ್ರೆಟ್ ಲಾಕರ್ ಅಲ್ಲಿ ಜೀವಂತ 4 ಗುಂಡುಗಳು ಇದ್ದಿದ್ದು ನಿಜಾನ? ಏನ್ ಸರ್ ಸೀಕ್ರೆಟ್ ಲಾಕರು,
ಮನೆ ಸರ್ ಇದು ಯಾವ ಬ್ಯಾಂಕ್ ಅಲ್ಲ ಈ ಸೀಕ್ರೆಟ್ ಲಾಕರ್ ಇಕ್ಕಕ್ಕೆ ಎಲ್ಲರ ಹತ್ರ ಎಲ್ಲರ ಮನೆಯಲ್ಲಿ ಪ್ರತಿ ಒಂದು ಮನೆ ಮಂಚ ಮನೆಯಲ್ಲಿ ಮಂಚಾವಲ್ಲಿ ಕಬೋರ್ಡ್ಸ್ ಇದ್ದೇ ಇರ್ತಾರೆ ಅದರಲ್ಲಿ ಏನಕ್ಕೆ ಇಕ್ಕಲಿ ಸರ್ ಅವರು ಡೈಲಿ ಯೂಸ್ ಮಾಡೋ ಗೊತ್ತಾಗಲ್ವಾ ಏನು ಸರ್ ನಮ್ಮ ಮನುಷ್ಯ ಗ್ರಾನೇಡೇ ಸಿಕ್ಕಿರೋದೇನು ಸರ್ ನಮ್ಮ ಮನೆಗೆ ಬರೋಕ್ಕೆ ನನ್ನ ತಮ್ಮ ಮಾಡಲ್ಲ ಸರ್ ಆ ಥರ ಕೆಲಸ ಸಂಡೇ ಮಾರ್ನಿಂಗ್ 6 o'clock ಬಂದಿದ್ರು ಕರ್ಕೊಂಡು ಹೋಗ್ಬಿಟ್ರು ಇವತ್ತು ತೊಗೊಂಡು ಬಂದರು ಜೊತೆಗೆ ಏನು ಬಂದು ಟೈಪಿಂಗ್ ಮಾಡಬೇಕು ಟೈಪಿಂಗ್ ಮಾಡಿಕೊಂಡು ಅವ್ರವರೇ ಸೈನ್ ಮಾಡಿಸ್ಕೊಂಡು ನನ್ನ ತಮ್ಮಂಗೂ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ರು ಸರ್ ಗ್ರಾನೇಟ್ ಇದ್ದ ಇತ್ತ ಅದೆಲ್ಲ ಗೊತ್ತಿಲ್ಲ ಸರ್ ನನಗೆ ವೈಟ್ ಒಂದು ಬಟ್ಟೆಯಲ್ಲಿ 4 ಜೀವಂತ ಗ್ರಾನೇಡ್ಗಳಿರೋದ್ರ ಬಗ್ಗೆ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ ಅದ್ರ ಬಗ್ಗೆ ಸರ್ ಗ್ರಾನೇಡೇ ಇರಲಿಲ್ಲ ಅಂದರೆ ವೈಟ್ ಬಟ್ಟೆ ಎಲ್ಲಿಂದ ಬಂದ್ಬಿಡತ್ತೆ ಸರ್ ಇಲ್ಲ ಸರ್ ಸಾರಿ ಸರ್ ದಿಖಾಯಾ ದೇಖೆ हम लोग को दिखाया नहीं कुछ भी यहाँ से हम बच्चों को लेके गए अंदर अपना ग्रैनेड करके वो ग्रैनेड करने अंदर लेके गए बताया हमको देखे तब जुनैद का क्या तो भी नहीं मैं नहीं देखा मालूम नहीं जुनैद भी नहीं था जुनैद भी नहीं ग्रैनेड सभी मिलको हैं कि के साथ हमको दिखाया खाली ना तो अभी फोटो निकालने के टाइम ने देखा हमें टच मालूम नहीं उन्होंने आए गए टच मालूम हाँ बच्चे को लेके गए ओके क्या बोलूं मैं मेरा बच्चा करता नहीं वैसा छोटा बच्चा होने उससे छोटा बच्चा होने काम को जाता है वो पहले दोस्त फंसाया उसको सीधा हो गया वो बच्चा मेरा काम को जाता सीधा आता खाता है अपना जिम को जाता है खा के सो जाता है हम लोग यहाँ 5 साल से यहाँ कौन भी दोस्त नहीं आया मुझे कुछ भी समझ में नहीं आता मेरा बच्चा नहीं करता वैसा हम पुलिस वाले को भी बोले नहीं कर फंसा रहे उसको बोल रहे हम ನಮ್ಮ ಮನೆಯಲ್ಲಿ ಗ್ರೆನೇಡೇ ಇರಲಿಲ್ಲ ಅನ್ನೋ ವಾದ ತಪ್ಪು ಈಗ ಪೊಲೀಸರು ಅಲ್ಲ ಪೊಲೀಸರು ಅವರೇ ತಂದಿಟ್ಬಿಟ್ಟು ನಿಮ್ಮಲ್ಲಿ ಇತ್ತು ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾರಾ ಹಂಗಲ್ಲ ಸಿಕ್ಕಿರುತ್ತೆ ಇವ್ರೇನು ಮಾಹಿತಿ ಕೊಡ್ತಾ ಇಲ್ಲ ಅಂತ ನಮಗೆ ಮೇಲ್ನೋಟ ಗೊತ್ತಾಗುತ್ತೆ ಅದರ್ವೈಸ್ ಅದನ್ನ ಹೇಳ್ಬೋದು ನನಗೆ ಗೊತ್ತಿಲ್ಲ ತುಂಬಾ ಸರ್ತಿ ಹಂಗೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ ನೀವೇನು ಕೇಳಿದ್ರು ನಂಗೆ ಗೊತ್ತಿಲ್ಲ ಹಂಗೆ ಆ ಥರ ಮಂಡುವಾದ ಮಾಡ್ತಿದ್ದಾರೆ ಹೊರತು ಅಥವಾ ಅವನು ಯಾಕೆ ತಂದಿಟ್ಟಿದ್ದ ಏನು ಎತ್ತ ಅದು ಇವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ಅವನ ವ್ಯವಹಾರ ಏನು ಅದು ಇವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಸಿಕ್ಕಿರ್ತಕ್ಕಂಥದ್ದಂತೂ ನಿಜ ಪೊಲೀಸರು ಅದನ್ನು ಪ್ರೆಸ್ ಮೀಟ್ ಮಾಡಿ ತೋರಿಸ್ತಾರೆ ಅಂತಂದರೆ ಸುಳ್ಳು ಸುಳ್ಳು ಹೇಳ್ತಾರ ಹಿಂಗಿಲ್ಲ ಇರಲ್ಲ ಅದೆಲ್ಲ ತನಿಖೆಯಿಂದ ಅಷ್ಟೇ ಮಿಕ್ಕಿದ್ದೆಲ್ಲ ಗೊತ್ತಾಗುತ್ತೆ ನೋಡೋಣ ಏನು ಅಂತಂದ್ಬಿಟ್ಟು